ಟ್ರೈನಿಂಗ್ ಆಯ್ತು, ಸ್ನಾನ, ಸಂಧ್ಯಾ ಎಲ್ಲ ಆಯ್ತು. ಈಗ ಬ್ರೇಕ್ಫಾಸ್ಟ್ ಸಮಯ. ನಡೀರಿ ಹೊರಡೋಣ, ಬ್ರೇಕ್ಫಾಸ್ಟ್ ನೋಡೋಣ ಏನೇನಿದೆ ಅಂತ. ಸ್ಪ್ರೆಡ್ ನೋಡಿ, ವೆಜಿಟೇರಿಯನ್ಗೆ ಸಪರೇಟ್ ಸೆಕ್ಷನ್ ಇದೆ. ಇಲ್ಲಿಗೆ ಹೋಗೋ ಒಂದು ಕಾರ್ಯಕ್ರಮ. ಸಾಕಾಗಿದೆ ನೋಡಿ ರೆಸ್ಟೋರೆಂಟ್. ಇದು ಪಕ್ಕಾ ವೆಜಿಟೇರಿಯನ್ನು. ಏನು ಒಳ್ಳೆ ಕೋಟ್ ಗಿಟ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಗುರು, ಸಾಕಾಗಿದೆ. ಒಂದ್ಸತಿ ನೋಡ್ಕೊಂಬರೋಣ ಏನಿದೆ ವಾಟ್ಸ್ ಆನ್ ದಿ ಮೆನು ಅಂತ. ನಮ್ಮ ಭಾರದ್ವಾಜ್ ಅವರು ಬರ್ತಾರೆ, ಅವರು ಕೂಡ ಸ್ನಾನ ಸಂಧ್ಯಾವನೆ ಮಾಡ್ತಾ ಇದ್ದಾರೆ. ಸೊ ಹಣ್ಣಿನ ವೆರೈಟಿ ಇದೆ, ಅವರು ನೋಡೋ ಗಾಸ್ಪೂಸ್ ಎಲ್ಲ ಇದೆ ಅವನಿಗೆ. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ವೆರೈಟಿ ಆಫ್ ಚೀಸ್ಗಳು, ಟೋಫು, ಮೊಸಳಿ, ಉಸುಳಿ, ಇದೇನು ಟೊಬ್ಳು ಅಂತ ಇದೆಯಾ ಎಲ್ಲ. ಒಂದ್ಸತಿ ಪ್ರಯತ್ನ ಅಂತ ಕೊಡೋಣ. ಶೂಶಿ ಕೇಳಿದ್ವಿ, ಜಪಾನ್. ಬಹು ಬೆಳೆ ಬೆಳಗ್ಗೆ ಜಿಲೇಬಿ ಗುರು, ಕಚೋರಿ, ಕೊತ್ತಂಬರಿ ವಡ ಅಂತೆ. ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಮಡಗವ್ರೆ. ಅದಾದಮೇಲೆ ನಾವು ಈ ಕಡೆ ಬಂದರೆ ಹ್ಯಾಶ್ ಬ್ರೌನ್, ಆರೆಂಜ್, ಬೆಗ್ ಬೀನ್ಸ್. ನಮ್ಮ ಶೇನ್ವಾನ್ ಒಂದು ಬೆಗ್ ಬೀನ್ಸ್, ಸ್ಟರ್ಫ್ರೈಡ್ ವೆಜಿಟೇಬಲ್, ನನ್ನ ಫೇವ್ರೇಟ್. ಪನ್ನೀರ್ ಬುಜ್ಜಿ ಭಾಳ ಒಳ್ಳೆಯದು ಹೆಲ್ತ್ಗೆ, ಆಳು ಬುಜ್ಜಿ. ಆಮೇಲೆ ಮಾಮೂಲಿ ನಮ್ಮ ಉಪ್ಪಿಟ್ಟು ಇದೆ, ಅವಲಕ್ಕಿ ಇದೆ. ಗುಡ್ ಮಾರ್ನಿಂಗ್ ವಿಜಯ್ ಸರ್. ಅದೇ ನಮಸ್ಕಾರ ನಮಸ್ಕಾರ. ನಮ್ಮ ಅದೃಷ್ಟ ಶಿಷ್ಯ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ನಮ್ ಏನಂತಾರ ಸುದಿನ ಅಂತ ಹೇಳ್ತಾರಲ್ಲ, ಅದೇನೆ. ಇಲ್ಲೇನು ಮಾತುಕತೆ ನಡೆಯಲ್ಲ, ಸೈಲೆಂಟಾಗಿ ಅವ್ರು ಏನು ಬೇಕೋ ತಿನ್ಕೋತಾರೆ, ನಾವು ಏನು ಬೇಕೋ ತಿನ್ಕೊಂತೀವಿ. ಅದಕ್ಕೋಸ್ಕರ ಖುಷಿ ಆಗ್ತಾ ಇದೆ. ನಮ್ಮ ಜೊತೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾರೆ, ನಮ್ಮ ಅದೃಷ್ಟ ಅಲ್ವಾ. ನೀವು ಹೆಂಗಿದೆ ಸ್ಪ್ರೆಡ್? ಸೂಪರ್ ಆಗಿದೆ. ನೀವು ಆರ್ಸಿಬಿ ಪಕ್ಕಾ ಫ್ಯಾನ್ ಅಂತೆ. ರೆಡ್ ಶೂಸ್. ಒನ್ ಇಟರ್ನಿಟಿ ಲೇಟರ್. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ ಬಂದ್ವಿ. ಸೊ ಇವಾಗ ಎಲ್ಲರೂ ಅವರ ರೂಮ್ಗೆ ಹೋಗಿದ್ದಾರೆ, ಯಾಕಂದ್ರೆ ಅಖಿಲ್ ಬೆಳಗ್ಗೆ ತಾನೇ ಟ್ರಾವೆಲ್ ಮಾಡಿದ್ದಾನೆ 3:15ಕ್ಕೆ ಎದ್ಬಿಟ್ಟು. ಅದಕ್ಕೆ ಅವನು ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ವಿಜಯ್ ಭಾರದ್ವಾಜ್ ಅವರು ಪ್ರಿಪೇರ್ ಆಗಿ ಹೋಗಿದ್ದಾರೆ. ಇವಾಗ ನಾವು ಕೂಡ ಪ್ರಿಪೇರ್ ಆಗಬೇಕು. ಅಂದ್ರೆ ನೀವು ಅನ್ಕೊಂಡಿದ್ದೀರಾ ಕಾಮೆಂಟ್ರಿಗೆ ಏನು ಸರ್ ಪ್ರಿಪೇರ್ ಆಗಬೇಕು ಅಂದ್ರೆ, ಸ್ವಲ್ಪ ಎಲ್ಲ ಬ್ಯಾಕ್ಗ್ರೌಂಡ್ಗಳು ತಿಳ್ಕೋಬೇಕು. ಓಪನಿಂಗ್ ಮ್ಯಾಚ್ಗಳೆಲ್ಲ ಏನಾಯಿತು, ಇದು ಒಂದು IPL ಅಲ್ಲಿ, ಪ್ಲಸ್ ಇವತ್ತು ಆಡ್ತಾ ಇರೋ 2 ತಂಡಗಳ ಪ್ಲೇಯರ್ ಏನು ಸರ್. ಆಲ್ರೆಡಿ ನೀವು ಮಾಡಿಬಿಟ್ಟಿದ್ರಲ್ಲ ರಿವ್ಯೂ ಎಲ್ಲ ಟೀಮ್ದು, ಅಂದ್ರೆ ಆದ್ರೂ ಒಂದ್ಸತಿ ರಿಹರ್ಸ್ ಮಾಡಬೇಕಲ್ಲಪ್ಪ. ಯಾಕಂದ್ರೆ ಈ ಸತಿ ಎಲ್ಲ ಹೊಸ ಪ್ಲೇಯರ್ಸು, ಹೊಸ ಟೀಮು, ಸೊ ಕನ್ಫ್ಯೂಷನ್ಗಳು ಆಗಬಾರ್ದು. ಅದಕ್ಕೋಸ್ಕರ ಐಡಿಯಾ ಮೇಲೆ ಎಲ್ಲರೂ ಈಗ ತಮ್ಮ ರೂಮ್ಗಳಿಗೆ ತೆರಳಿ ಅವರು ಪ್ರಿಪೇರ್ ಆಗ್ತಾರೆ. 2:15 ಸ್ಟಾರ್ಟ್ ಆಗುತ್ತೆ ಹೊರಡೋದು. ಈಗ ವಿಜಿ ಬೇಗ ಹೋಗ್ತಾರೆ, ಆಮೇಲೆ ನಾನು 3:30ಕ್ಕೆ ಹೋಗ್ತೀನಿ. ಆ ಥರ ಲಾಸ್ಟಲ್ಲಿ ನಮ್ಮ ಗೋಣಿಯವರು ಬರ್ತಾರೆ. ಇನ್ನು ಮುಂದೆ ನೋಡ್ತೀನಿ, ಆದರೆ ನಿಮಗೆ 1-2 ವಿಡಿಯೋ ಸ್ಟಾರ್ ಸ್ಪೋರ್ಟ್ಸ್ ಸ್ಟುಡಿಯೋಯಿಂದ ಕಳ್ಸೋಣ. ಮ್ಯಾಚ್ ಡೇ ಅಂತ ಬಂತು ಅಂದರೆ ಯಾವ ಬಟ್ಟೆ ಹಾಕೊಳ್ಳೋಣಪ್ಪ ಅಂತ ಯೋಚನೆ ಆಗುತ್ತೆ. ಯಾಕೆ ಗೊತ್ತಾ, ಸುಮಾರು ತೊಗೊಂಬಂದಿರ್ತೀವಿ, ಶೋಮೆನ್ಗಳಲ್ವಾ ನಾವು. ಆಮೇಲೆ ಹೇಳಿರ್ತಾರೆ ಒಂದೊಂದ್ಸತಿ ಬ್ಲೇಸರ್ ಹಾಕೊಂಬನ್ನಿ, ಒಂದೊಂದ್ಸತಿ ಈ ಥರ ನೇರು ಕೋಟ್ ಹಾಕೊಂಬನ್ನಿ ಅಂತ ಹೇಳ್ತಾರೆ. ಇವತ್ತು ಆಕ್ಚುಲಿ ಯಾವುದೇ ತರ ಆದೇಶ ಬಂದಿಲ್ಲ, ಬಟ್ ನಮ್ಮ ಭರತ್ ಚಿಪ್ಲಿ ಅವರು ಮತ್ತೆ ನಾವು ಒಂದು ಶೋ ಮಾಡ್ಬೇಕಾಗತ್ತೆ, ಗೇಮ್ ಪ್ಲಾನ್ ಅಂತ. ಆ ಭರತ್ ಚಿಪ್ಲಿ ತಲೆ ಅಟ್ಟೆ ಗೊತ್ತಲ್ಲ, ಅವನು ಇದು ತಂದೇ ಇಲ್ಲ, ಏನು ತಂದಿಲ್ಲ, ಜಾಕೆಟ್ ತಂದಿಲ್ಲ. ಅವನು ಬರೀ ಈ ತರ ಬಂಡಿಗಳು ತಂದಿದ್ದೀನಿ ಅಂತ. ಹಾಗಾಗಿ ಏನಪ್ಪ ತಪ್ಪತ್ರೆ ಆಗಿದೆ ಈಗ ನನಗೆ ಅಂತ ಹೇಳಿದ್ರೆ, ನಾನು ಅವನು ಶೋ ಮಾಡ್ಬೇಕಾದ್ರೆ ಇಬ್ರು ಒಂದೇ ತರ ಬಟ್ಟೆ ಹಾಕೊಂಡ್ರೆ ನೋಡಕ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಸರ್ಕಸ್ಗಳು ಮಾಡಿದ ಮೇಲೆ ಈ ಬಟ್ಟೆನ ನಾವು ಚೂಸ್ ಮಾಡಿರೋದು. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಹೋಗ್ಬಿಟ್ಟು ಅದ್ರ ಮೇಲೆ ಗ್ರೀನ್ ಕೋಟ್ ಹಾಕೊಂಡ್ಬಿಡೋಣ ಅಂತ ಡಿಸೈಡ್ ಮಾಡಿದೀವಿ. ಕರಿ ಶೂಸ್ ಕೂಡ ಎತ್ತಾಕೊಂಡಿದೀವಿ, ಅದಕ್ಕೆ ತಕ್ಕಂತೆ ಕರಿ ಬೆಲ್ಟ್ ಹಾಗೂ ಕರಿ ವಾಚ್. ಒಟ್ಟಿನಲ್ಲಿ ಇವತ್ತು ನಾವು ಕರಿಯಪ್ಪ ಆಗ್ಬಿಟ್ಟಿದೀವಿ. 1 minute 37 seconds later. ಸೊ ರೆಡಿ ಅಂತೂ ಆಗತ್ತಾ ಇದೀವಿ. ಅಷ್ಟರಲ್ಲೇ ಯಾರೋ ಒಬ್ರು ಫೋನ್ ಬೇರೆ ಮಾಡ್ತಾ ಇದ್ದಾರೆ, ಯಾರು ಅಂತ ನೋಡ್ಬಿಡೋಣ. ನೋಡಿ ಹೆಂಗಿದೆ ಗೆಟಪ್, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಬೆಲ್ಟ್. ನಿಮ್ಗೆ ಹೇಳಿದ್ನಲ್ಲ ಬ್ಲ್ಯಾಕ್ ಬೆಲ್ಟ್ನ ಧರಿಸ್ತಾ ಇದ್ದೀನಿ ನೋಡಿ. ಟೈಟ್ ಹಾಕೋಬೇಕಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಪರವಾಗಿಲ್ಲ ಬಿಡ್ರೆ ನಡೆಯುತ್ತೆ ಅಂತ ನೋಡಿ. ಬ್ಲಾಕ್ ವಾಚ್ ಹೇಳಿದೆ, ಬ್ಲಾಕ್ ವಾಚ್ ತಗೊಳಕೋತಾ ಇದೀನಿ. ಇದೇ ಥರನೇ ರೆಡಿ ಆಗೋದು ನಾವು ಡೈಲಿ. ಇನ್ನೊಂದು 5 ನಿಮಿಷ ಇದೆ ಅನ್ನುವಾಗೆಲ್ಲ ಚಕ್ ಟಕ್ ಚಕ್ ಟಕ್ ಅಂತ ರೆಡಿಯಾಗಿ, ಅದಾದ ಮೇಲೆ ನೋಡಿ ಒಂದು ಟೀಮ್ ಕೂಡ ಮಾಡ್ಕೊಂಡು ರೆಡಿಯಾಗಿದ್ವಿ ನಾವು. ತೋರಿಸ್ತೀನಿ ರೀ 1 ಸೆಕೆಂಡ್ ಯಾವ ಥರ ಪ್ರಿಪೇರ್ ಆಗ್ತೀವಿ ಅಂತ ನಿಮ್ಗೆ ಹೇಳ್ತಾ ಇದ್ದೆ ನೋಡಿ. ಇವತ್ತು 2 ಟೀಮ್ ರಿವ್ಯೂ ಮಾಡಬೇಕು. ಸೊ ನನ್ನ ಒಂದು ಪ್ರಾಬಬಲ್ ಪ್ಲೇಯಿಂಗ್ 11 ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಟಾಪಿಕ್ ಬಂದಾಗ ಅದು ಜ್ಞಾಪಕ ಬರಬೇಕಲ್ಲ ಬಡಿ ಮೋಹನ್ದು, ಒಂದೊಂದು ಸತಿ ಒಂದೊಂದು ಥರ ಆಗುತ್ತದು. ಅದಕ್ಕೆ ಅದೊಂದು ಸತಿ ಬರೆದು ಬಿಟ್ರೆ ನಮಗೆ ಅನುಕೂಲ ಆಗುತ್ತೆ. ಅದೇ ಒಂದು ನಿಟ್ಟಿನಲ್ಲಿ ಬರೆದಿಟ್ಕೊಂಡು ನೋಡಿ ನಮ್ಮ ಗೆಟಪ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಈಗ ಚಿಪ್ಲಿ ಫೋನ್ ಹಾಕಿದ ಕಡೆ ಹೋಗಿ ರೆಡಿ ಹಾಕಬೇಕೀಗ. ಅವನ ಜೊತೆ ಒಂದು ರೌಂಡ್ ಆ ಕಡೆ ಕಾರಲ್ಲಿ ಹೋಗ್ತಾ ಒಂದು ರೌಂಡ್ ಅವ್ರು ಹೆಂಗೆ ರೆಡಿಯಾಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ನೋಡಿ ಕಾರ್ಗೆ ಬಂದಿದ್ದೀವಿ, ಹೊರಟಿದ್ದೀವಿ ಸ್ಟುಡಿಯೋ. ನಮ್ಮ ಬರೋ ಚಿಪ್ಲಿ ಅವರು ನೋಡಿ ಯಾವ ಬಂಡಿ ಹಾಕ್ಕೊಂಡಿದ್ದಾರೆ ಅಂತ. ಬಟ್ ನೀವು ನಾವು ಮಾತಾಡ್ಕೊಂಡಿದ್ದೀವಿ ಇಬ್ರು. ಬಟ್ ನೋಡಿ ಆ ಬಂಡಿ ತೆಗೆದ್ರೆ ಅವನು ಬ್ಲಾಕ್ ನಾನು ಬ್ಲಾಕ್. ನಾವು ಫಸ್ಟೇ ಒಳ್ಳೆ ರೈಟ್ ಫುಟ್ ಫಾರ್ವರ್ಡ್ ಇಟ್ಕೊಂಡು ಶುರು ಮಾಡೋಣ ಅನ್ನೋ ಒಂದು ಯೋಚನೆಯಲ್ಲಿ ಅಲ್ವಾ, ರೈಟ್ ಫುಟ್ ಫಾರ್ವರ್ಡ್ ಅಂತೇಳಿ ಇಬ್ರು ಕರಿ ಹಾಕೊಂಡ್ಬಿಟ್ಟಿದ್ವಿ. ರೈಟ್ ಫುಟ್ ಹಾಕೊಂಡ್ಬಿಟ್ಟಿದೀವಿ ಒಟ್ಟಿಗೆ, ರೈಟ್ ಫಿಟ್ ಹಾಕೊಂಡಿದೀವಿ. ಫುಟ್ ಅಲ್ಲ ಫಿಟ್ ಕರೆಕ್ಟ್ ಆಗಿದೆ ಅಲ್ಲ. ನಿಂದು ಬ್ಲಾಕ್ ಜೀನ್ಸ್, ಅದು ಬ್ಲೂ ಜೀನ್ಸ್, ಬ್ಲೂ ಜೀನ್ಸ್. ಹಾ ನಂದು ಅದೇ ಚೇಂಜ್ ಇರೋದು, ಔಟ್ ರೈಟ್ ಬ್ಲಾಕ್ ಅಂಡ್ ಬ್ಲಾಕ್, ಬ್ಲಾಕ್ ಅಂಡ್ ಬ್ಲಾಕ್ ವಿತ್ ಗ್ರೀನ್. ಒಬ್ಬೊಬ್ಬ ಫುಲ್ ರೆಡಿ ಇದೀವಪ್ಪ ನಾವು. ನೀವು ರೆಡಿ ಇದೀರಾ ಅನ್ಕೊಂಡಿದೀನಿ. ಫಸ್ಟ್ ಡೇ ಫಸ್ಟ್ ಶೋ ಎಂಟ್ರಿ ಕೊಡ್ತಾ ಇದೀವಿ ನಾವು ಆಲ್ರೆಡಿ. ಅಯ್ಯೋ ನಿಧಾನ. ಇಲ್ಲಿಂದ ನಾವು 6 ಮಡಿ ಹೊತ್ತೀವಿ. ಗ್ರೌಂಡ್ ಫ್ಲೋರಲ್ಲಿ ಮೇನ್ ಎಂಟ್ರೆನ್ಸ್ ಸ್ಟಾಫ್ಗೆ, ಮತ್ತೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಸ್ಟುಡಿಯೋ ಲಾಸ್ಟ್ ಇಯರ್ ಎಲ್ಲ ನಮ್ದು ಅಲ್ಲೇ ಇತ್ತು. ಅಲ್ಲಿಗೆ ಹೋಗ್ಬೇಕು ಅಂದರೆ ನಾವು ಗ್ರೌಂಡ್ ಫ್ಲೋರಲ್ಲೇ ಇಳಿಬೇಕಾಗಿತ್ತು. ಬಟ್ ಇವಾಗ ನಮ್ಮದು ಸ್ಟುಡಿಯೋ 7ನೇ ಮಡಿ, ಕಾಮೆಂಟ್ರಿ 6ನೇ ಮಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈಗ ಮಿನಿಮಮ್ ನೋಡಿ ಈ ಥರ ಇದೆ. 6 ಫ್ಲೋರು ಹತ್ತಿಕೊಂಡು ಹೋಗಬೇಕು ಅಥವಾ 5ನೇ ಫ್ಲೋರ್ ಹತ್ಕೊಂಡು ಹೋಗಬೇಕು. ಲಾರಿ ಬೇರೆ ಬಂದಿದೆ, ಏನೋ ನಡೀತಾ ಇರಬೇಕು ಕೆಲಸ ಅಲ್ವಾ ಚಿಪ್ಲೆ. ಚಿಪ್ಲಿಗಿದೆ ಕೆಲಸ. ಕಾರಲ್ಲಿ ಕೂತಾಗ ನಾನು ಪಕ್ಕದಲ್ಲಿದ್ರು ನಾನು ಬದುಕಿದೀನ ಸತ್ತಿದೀನ ನೋಡಲ್ಲ. ಅಲ್ಲಿ ಇರೋ ಬರೋ ಮೊಬೈಲ್ ಲೈಕ್ಗಳು ಬರೀ ಇದೇ ಆಗೋಯ್ತಿ. ಒಂದು 24 hours ಅದು ಯಾವುದೋ ಒಂದು ಸ್ಟೇಟಸ್ ನೋಡೋದು, ಲೈಕ್ ಹೊಡೆಯೋದು, ಇನ್ಸ್ಟಾಗ್ರಾಮ್ಗೆ ಹೋಗೋದು, ಲೈಕ್ ಹೊಡೆಯೋದು. ವೈ ಆರ್ ಯು ಲೈಕ್ This chip le? I like everyone. I like being like that.